ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಒಂದೇ 370 ಸೀಟುಗಳನ್ನ ಗೆಲ್ಲುತ್ತೆ, ಹಾಗೆ ಎನ್ಡಿಎ ಮೈತ್ರಿಕೂಟ 400 ಅಧಿಕ ಸೀಟುಗಳನ್ನ ಗೆಲ್ಲುತ್ತೆ ಅಂತ 3 ದಿನಗಳ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇದೀಗ ಖಾಸಗಿ ಸುದ್ದಿವಾಹಿನಿ ಇಂಡಿಯಾ ಟುಡೇ ಚುನಾವಣಾ ಪೂರ್ವ ಸಮೀಕ್ಷಾ ವರದಿಯನ್ನ ಪ್ರಕಟಿಸಿದೆ. ಕರ್ನಾಟಕದ ಒಟ್ಟು 28 ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಇದೀಗ ಪ್ರಕಟಿಸಿದೆ ಇಂಡಿಯಾ ಟುಡೇ. ಕರ್ನಾಟಕದ ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಮೂಡ್ ಆಫ್ ದಿ ನೇಷನ್ ಎನ್ನುವಂತಹ ಸಮೀಕ್ಷೆಯನ್ನ ನಡೆಸಿರುವಂತಹ ಇಂಡಿಯಾ ಟುಡೇ ಇದೀಗ ಸಮೀಕ್ಷಾ ವರದಿಯನ್ನ ಪ್ರಕಟ ಮಾಡಿದೆ. ಇನ್ನು ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಯಾವ ಯಾವ ಪಕ್ಷಕ್ಕೆ ಈ ಬಾರಿ ಎಷ್ಟೆಷ್ಟು ವೋಟ್ ಶೇರ್ ಲಭಿಸುತ್ತೆ ಅನ್ನೋದನ್ನ ನೋಡೋದಾದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟ 53% ವೋಟ್ ಶೇರ್ ಪಡೆಯುತ್ತೆ, ಹಾಗೆ ಕಾಂಗ್ರೆಸ್ ಪಕ್ಷ 42% ನಷ್ಟು ವೋಟ್ ಶೇರ್ ಪಡೆಯುತ್ತೆ, ಹಾಗೆ ಇತರೆ ಪಕ್ಷಗಳು 5% ವೋಟ್ ಶೇರ್ ಅನ್ನ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಕರ್ನಾಟಕದಲ್ಲಿ ಯಾವ ಯಾವ ಪಕ್ಷ ಎಷ್ಟೆಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಎನ್ನುವಂತಹ ಲೆಕ್ಕಾಚಾರವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಕೂಟ 24 ಕ್ಷೇತ್ರಗಳನ್ನ ಗೆದ್ಕೋಬಹುದು, ಹಾಗೆ ಕಾಂಗ್ರೆಸ್ 4 ಕ್ಷೇತ್ರಗಳನ್ನ ಗೆದ್ಕೊಳ್ಳುತ್ತೆ, ಹಾಗೆ ಪಕ್ಷೇತರರು ಯಾವ ಕ್ಷೇತ್ರವನ್ನು ಗೆದ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಈ ಚುನಾವಣಾ ಪೂರ್ವ ಸಮೀಕ್ಷೆ ಸ್ಪಷ್ಟಪಡಿಸ್ತಾ ಇದೆ. 2019 ಬಿಜೆಪಿ 51.75% ವೋಟ್ ಶೇರ್ ಅನ್ನು ಪಡೆದಿತ್ತು, ಜೆಡಿಎಸ್ 9.74% ವೋಟ್ ಶೇರ್ ಅನ್ನು ಪಡೆದಿತ್ತು, ಕಾಂಗ್ರೆಸ್ 32.11% ವೋಟ್ ಶೇರ್ ಅನ್ನು ಪಡೆದಿತ್ತು, ಇತರರು BSP ಸೇರಿದಂತೆ ಇತರರು 5.10% ವೋಟ್ ಶೇರ್ ಅನ್ನು ಪಡೆದಿದ್ರು. ಸೊ ಈ ಲೆಕ್ಕಾಚಾರವನ್ನು ತೆಗೆದು ನೋಡೋದಾದ್ರೆ ಮೂಡ್ ಆಫ್ ದಿ ನೇಷನ್ ಇಂಡಿಯಾ ಟುಡೇ ಇವತ್ತು ಏನು ಸರ್ವೆಯನ್ನು ಪ್ರಕಟಿಸಿದೆ ಇದರಲ್ಲಿ 2 ಅಂಶ ಮಾತ್ರ ಸ್ಪಷ್ಟ ಆಗ್ತಿದೆ. ಒಂದು, ಜೆಡಿಎಸ್ನ ಮತ್ತು ಬಿಜೆಪಿಯ ಮತಗಳು ಪೂರ್ಣ ಪ್ರಮಾಣದಲ್ಲಿ ಸಮೀಕರಣ ಆಗಿಲ್ಲ ಎನ್ನುವಂಥದ್ದು. ಬಿಕಾಸ್ 2019 ಜೆಡಿಎಸ್ಸು ಮತ್ತು ಬಿಜೆಪಿಯ ವೋಟ್ ಶೇರ್ 51+9 ಅಂತ ಹೇಳಿದ್ರೆ ನಿಯರ್ಲಿ 62% ವೋಟ್ ಶೇರನ್ನು ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ ಈ ಬಾರಿಯ ಚುನಾವಣೆಯಲ್ಲಿ ಪಡ್ಕೋಬೇಕು, ಇಫ್ ಮ್ಯಾಥಮೆಟಿಕ್ಸ್ ವರ್ಕ್ಸ್. ಬಟ್ ಎಲೆಕ್ಷನ್ ಈಸ್ ನಾಟ್ ಅಬೌಟ್ ಮ್ಯಾಥಮೆಟಿಕ್ಸ್. ಎರಡನೆಯ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯಿಂದ ಕಾಂಗ್ರೆಸ್ಗೆ ವೋಟ್ ಶೇರ್ನಲ್ಲಿ ಲಾಭ ಆಗ್ತದೆ ಎನ್ನುವಂಥದ್ದು ಈ ಲೆಕ್ಕಾಚಾರದ ಅಂಕಿಅಂಶ. ಕಾರಣ ಏನು ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಕಾಂಗ್ರೆಸ್ಗೆ ಈ ಬಂದು ಜೆಡಿಎಸ್ನ ಮೈತ್ರಿಕೂಟದ ಜೊತೆಗೆ ಇದ್ದಂತಹ ವೋಟ್ ಶೇರ್ ಎಷ್ಟು ಅಂತ ಹೇಳಿದ್ರೆ 32% 32.11%. ಬಟ್ ಈಗ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ಗೆ 42% ವೋಟ್ ಶೇರ್, ಅಂದರೆ ಕಂಪ್ಯಾರಿಟಿವ್ಲಿ 10% ವೋಟ್ ಶೇರ್ ಹೈಕ್ ಆಗ್ತಿದೆ ಕಾಂಗ್ರೆಸ್ನದ್ದು ಅಂತೇಳಿ. ಅಂದರೆ ಯಾರಿಗೆ ಬಿಜೆಪಿ ಮತ್ತು ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಇಷ್ಟ ಇಲ್ವೋ ಅವರು ಕಾಂಗ್ರೆಸ್ನ ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ ಎನ್ನುವಂಥದ್ದು ಈ ಅಂಕಿಅಂಶದ ಪ್ರಮುಖ ಲೆಕ್ಕಾಚಾರ. ವಿಶೇಷ ಅಂದ್ರೆ 2014 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 40.80% ಶೇಕಡಾವಾರು ಮತಗಳನ್ನ ಪಡೆದು 9 ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು. ಆದ್ರೆ ಈ ಬಾರಿ ಅಂದ್ರೆ 2014 ಹೋಲಿಸಿದ್ರೆ ಈ ಬಾರಿ ನಡೆಯುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅತ್ಯಧಿಕ ವೋಟ್ ಶೇರ್ ಬರುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಈ ಚುನಾವಣಾ ಪೂರ್ವ ಸಮೀಕ್ಷೆ ಸ್ಪಷ್ಟಪಡಿಸ್ತಾ ಇದೆ. ಇನ್ನು 2014 ಬಿಜೆಪಿ 43% ಮತಗಳನ್ನ ಪಡೆದು 17 ಸೀಟುಗಳನ್ನ ಪಡೆದುಕೊಂಡಿತ್ತು. ಹಾಗೆ ಜೆಡಿಎಸ್ 11% ಮತಗಳನ್ನ ಪಡೆದು 2 ಸ್ಥಾನಗಳನ್ನ ಮಾತ್ರ ತನ್ನದಾಗಿಸಿಕೊಂಡಿತ್ತು. ಸೊ ಈ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯನ್ನ ಇವತ್ತಿನ ಸಮೀಕ್ಷೆಯನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಕಂಪಾರಿಟಿವ್ಲಿ 2014 ಲೋಕಸಭಾ ಚುನಾವಣೆಯ ಶೇಕಡಾವಾರು ಮತ ಲೆಕ್ಕಾಚಾರಕ್ಕೆ ಹೋಲಿಸಿದ್ರೆ ಈ ಬಾರಿ ನಿಯರ್ಲಿ 2% ವೋಟ್ ಶೇರ್ ಹೈಕ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ನ ಅಲೆಯನ್ಸ್ನ ಕಾರಣದಿಂದ ಈ ಒಂದು ವೋಟ್ ಶೇರ್ ಜಾಸ್ತಿ ಆದರೂ ಕೂಡ ಕಾಂಗ್ರೆಸ್ಗೆ ಸೀಟುಗಳು ಜಾಸ್ತಿ ಆಗಲ್ಲ ಎನ್ನುವಂಥದ್ದು ಈ ಬಾರಿಯ ಚುನಾವಣಾ ಪೂರ್ವ ಸಮೀಕ್ಷೆಯ ಅಂದಾಜು. 2019 ಬಿಜೆಪಿ 25 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು, ಜೆಡಿಎಸ್ 1 ಕ್ಷೇತ್ರದಲ್ಲಿ ಗೆದ್ದಿತ್ತು, ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು 1 ಕ್ಷೇತ್ರದಲ್ಲಿ ಗೆದ್ದಿತ್ತು, 27 ಕ್ಷೇತ್ರಗಳು. ಕಾಂಗ್ರೆಸ್ ಕೇವಲ 1 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿತ್ತು, ಬೆಂಗಳೂರು ಗ್ರಾಮಾಂತರ. ಸೊ ಈ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಮತ್ತು ಜೆಡಿಎಸ್ನ ಅಲೆಯನ್ಸ್ಗೆ 24 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವಾಗುತ್ತೆ, ಅಂದರೆ -3 3 ಕ್ಷೇತ್ರಗಳನ್ನು ಕಳೆದುಕೊಳ್ಳುತ್ತೆ ಅಂತೇಳಿ. ಕಾಂಗ್ರೆಸ್ಗೆ +3 ಆಗುತ್ತೆ ಕಂಪ್ಯಾರಿಟಿವ್ಲಿ 2019 ಚುನಾವಣೆಗೆ. ಬಟ್ ವೋಟ್ ಶೇರ್ ಜಾಸ್ತಿ ಆಗ್ತಿರುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಮೂಡ್ ಆಫ್ ದಿ ನೇಷನ್ ಈಗ ವೋಟ್ ಶೇರ್ ಜಾಸ್ತಿ ಆದರೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗಲ್ಲ ಕಂಪ್ಯಾರಿಟಿವ್ಲಿ 2014, ಯಾಕಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ವು 3 ಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್, ಯಾವ ಮೈತ್ರಿನೂ ಇರಲಿಲ್ಲ. ಆಗ ಕ್ಯಾಂಡಿಡೇಟ್ ಅನೌನ್ಸ್ ಆದ ಮೇಲೆ ಗೊತ್ತಾಗುತ್ತೆ ಮೂಡ್ ಆಫ್ ದಿ ನೇಷನ್, ಅದರಲ್ಲಿ ರಿಯಾಲಿಟಿ ಏನು ಇದೆ ಅಂಥೇಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕ್ಯಾಂಡಿಡೇಟ್ಗಳೇ ಈ ಬಾರಿಯ ಚುನಾವಣಾ ಫಲಿತಾಂಶವನ್ನು ಬಹಳಷ್ಟು ಕ್ಷೇತ್ರಗಳಲ್ಲಿ ಫೈನಲ್ ಮಾಡುವಂಥದ್ದು. ಸೊ ಕ್ಯಾಂಡಿಡೇಟ್
ಅನೌನ್ಸ್ ಆದ ಬಳಿಕ, ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಿಂದ ಯಾರು ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಆದ ಬಳಿಕ ನಮಗೊಂದು ಕಂಪ್ಲೀಟ್ ಪಿಕ್ಚರ್ ಸಿಕ್ಬಿಡುತ್ತೆ ಏನಾಗ್ತಾ ಇದೆ ಗ್ರೌಂಡ್ ಅಲ್ಲಿ ಅಂತೇಳಿ. ಬಟ್ ಸದ್ಯದ ಪ್ರಕಾರ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಮೈತ್ರಿಕೂಟ ಲೀಡಿಂಗ್ ಅಲ್ಲಿದೆ. ಸೊ ನಾವು ಕೆಲ ದಿನಗಳ ಹಿಂದೆ ಅಷ್ಟೇ ಲೋಕಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕೊಟ್ಟಿದ್ವಿ, ಅದರಲ್ಲಿ 50-50 ರೇಂಜ್ ಅಲ್ಲಿ ಇತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಜೆ ಡಿ ಎಸ್ ಅಲಯನ್ಸ್. ಬಟ್ ಈ ಸಮೀಕ್ಷೆಯ ಪ್ರಕಾರ ಒನ್ ಸೈಡ್ ಇದೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ.